ನಿನ್ನೆ 15ನೇ ತಾರೀಕು ಧಾರವಾಡ ಟೌನ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಅದರಲ್ಲಿ ಗಂಡ ಹೆಂಡತಿ ಏನು ಅವ್ರಿಗೆ ಪರ್ಸನಲ್ ವ್ಯಕ್ತಿಗೆ ಬೇರೆ ಕೆಲವು ವಿಷಯಕ್ಕೋಸ್ಕರ ಜಗಳ ಆಗಿದೆ. ಅದಕ್ಕೋಸ್ಕರ ಗಂಡ ಹೆಂಡತಿ ಮನೆಯಿಂದ ಸ್ವಲ್ಪ ದೂರ ಅವ್ರು ಕೆಲಸ ಮಾಡೋ ಟೈಮಲ್ಲಿ ಬಂದು ಅವ್ರಿಗೆ ಅಸಾಲ್ಟ್ ಮಾಡಿದರು. ಹೊಡೆದು ತಲೆ ಗಾಯ ಆಯಿತು, ಸೀರಿಯಸ್ ಗಾಯ ಆಯಿತು. ಮತ್ತು ಅವ್ರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡುವಾಗ ಅಲ್ಲಿಗೆ ಡೆತ್ ಆಗಿತ್ತು. ಇದರ ಸಂಬಂಧಪಟ್ಟಾಗಿ ನಾವು ಧಾರವಾಡ ಟೌನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ವಿ ಮತ್ತು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಟೀಮ್ ಮಾಡಿ ಅದರಲ್ಲಿ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿದ್ವಿ. ಹೌದು ಹೌದು, ಅವರು ಜೈಲಿಗೆ ಹೋಗಿದ್ದರು ಮತ್ತು ಕನ್ವಿಕ್ಷನ್ ಪೂರವಾಗಿ ಅದ ನಂತರ ವಾಪಸ್ ಬಂದಿದ್ದಾರೆ. ಈಗ ಮತ್ತೆ ಈ ಕೇಸಲ್ಲಿ ನೋಡಲಾಗಿದೆ. ನಾವು ಫರ್ದರ್ ಇದ್ರ ಬಗ್ಗೆ ಕಾನೂನುಬದ್ಧವಾಗಿ ಕ್ರಮ ತೊಗೊಳ್ಬೇಕು. ಅದು ಕೂಡ ಹಿಂದಿನ ಇದಕ್ಕೆ ಇವ್ರದ್ದು ಕ್ರಿಮಿನಲ್ ಹಿಸ್ಟ್ರಿ ಏನಿದೆ ಅದು ಕೂಡ ಗಮನದಲ್ಲಿಟ್ಕೊಂಡು ಇನ್ವೆಸ್ಟಿಗೇಷನಲ್ಲಿ ಅದು ಕೂಡ ನಾವು ತೊಗೊಳ್ತೀವಿ.